ಉಮಾಪತಿ ಗೌಡರು 6-7 ತಿಂಗಳಂದ್ರೆ ಆಗಲೇ ನಿಮ್ಮ ಚಿಕ್ಕಮನ್ ಚುನಾವಣೆಯಲ್ಲಿ ಗೆಲ್ಸ್ಕೊಂಡಿದ್ರಿ, ನಿಮ್ಮ ತಾಕತ್ತಿನೊಂದು ಪ್ರದರ್ಶನ ಮಾಡಿದ್ರಿ. ಚುನಾವಣೆ 18ರಲ್ಲಿ ನಿಲ್ಲಬೇಕಾಗಿತ್ತು, ಅದು ಸಾಧ್ಯ ಆಗಿರಲಿಲ್ಲ. ಅಂದ್ರೆ ಈಗಾಗಲೇ ಪೂರ್ವ ತಯಾರಿ ಬಹಳ ವರ್ಷಗಳಿಂದ ನಡೆದೈತೆ ಇದು ಸರ್, ನಡೆದಿದೆ. ಬಟ್ 100% ಟೈಮ್ ಕೊಡ್ತಾ ಇರೋದು ನಾನು ಇತ್ತೀಚೆಗೆ. ನಾನು ಪ್ರಾಮಾಣಿಕವಾಗಿ ಹೇಳಬೇಕು ಅಂದರೆ ಪಾರ್ಟಿಗೆ ನನ್ನ ಕಡೆಯಿಂದ ಕೊಡುಗೆ ಭಾಳ ಕಡಿಮೆ ಇದೆ. ಇವಾಗ ಯಾರೇನು ಆಕಾಂಕ್ಷಿಗಳಿದ್ದಾರೆ ಅವರೆಲ್ಲಾರ್ದು ನನಗಿಂತ ಜಾಸ್ತಿ ಕೊಡುಗೆ ಜಾಸ್ತಿ ಇದೆ. ಇವಾಗ ಏನಾದರೂ ನನಗೆ ಅವಕಾಶ ಸಿಕ್ಕಿದ್ರೆ ಅದು ಅವ್ರ ದೊಡ್ಡ ಗುಣ. ಯಾರ ಆಕಾಂಕ್ಷೆಗಳಿದ್ರು ಅವ್ರು ನನಗೆ ಬಿಟ್ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಸೊ ಹಂಗಾಗಿ ನಾನು ಯೋಚನೆ ಮಾಡೋದಿಷ್ಟೇ, ಯಾರೂ ಅಷ್ಟೇ ಯಾರಿಗೂ ಯಾರು ಬ್ಯಾರಿಯರ್ಸ್ ಹಾಕೋಬಾರ್ದು. ನನ್ನ ಬದುಕು ಇಷ್ಟೇ ಅಥವಾ ನನ್ನ ಕ್ಯಾಲಿಬರ್ ಇಷ್ಟೇ ಅಂತ ಯಾರು ಸರ್ ನಮಗೆ ಗೇಜ್ ಮಾಡುವಂಥವನು? ಆರ್ಮಿ ಕ್ಯಾನ್ ಸ್ಟಾಪ್ ಅ ಪರ್ಸನ್ ಬಟ್ ನಾಟ್ ಇಸ್ ಐಡಿಯಾ ಅಂತಾರೆ. ನಾನು ನಿಮಗೆ ಎದುರಿಸಿ ಕೂರಿಸ್ಬೋದು, ನಿಮ್ಮ ತಲೆಯಲ್ಲಿರೋದನ್ನು ಯಾರೂ ಕೂರಿಸೋಕ್ಕಾಗಲ್ಲ. ನನ್ನ ಪಾಲಿಸಿ ಅದು. ನೀನು ಏನೇ ಮಾಡ್ಕೊ, ನನ್ನ ತಲೆಯಲ್ಲಿರೋದು ನಾನು ಇಂಪ್ಲಿಮೆಂಟ್ ಮಾಡೇ ಮಾಡ್ತೀನಿ. ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್? ಈಗ ಚುನಾವಣೆ ನಡೆದರೆ ಬಿಜೆಪಿಗೆ ಎಷ್ಟು ಸೀಟು? ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಕುಮಾರಸ್ವಾಮಿ ಕಿಂಗ್ ಆಗ್ತಾರ, ಕಿಂಗ್ ಮೇಕರ್ ಆಗ್ತಾರ? ಆಮ್ ಆದ್ಮಿ ಪಾರ್ಟಿ, ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್? ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ, ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.